ಮೊದಲಿಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಕ್ಲೀನ್ ತ್ರಾಸಿ ಮರುವಂತೆ ತಂಡದಿಂದ ಇದು ಮೊದಲ ಬಾರಿಗೆ ಪ್ಲಾಸ್ಟಿಕ್ ಮುಕ್ತ ಮಾರಣಕಟ್ಟೆ ಜಾತ್ರೆ ಅನ್ನೋ ಒಂದು ಅಭಿಯಾನ ಶುರು ಮಾಡಿದ್ವಿ. ನಾವು ಒಂದು 40 ವಾರಗಳು ಕ್ಲೀನ್ ಅಪ್ ಡ್ರೈವ್ ಸ್ಟಾರ್ಟ್ ಮಾಡಿದ್ದು ನಮ್ಮದು ತ್ರಾಸಿ ಮರುವಂತೆ ಭಾಗದಲ್ಲಿ. ಸೊ ಅದರದ್ದು ಮುಂದುವರಿದ ಭಾಗವಾಗಿ ಇದೊಂದು ಅವೇರ್ನೆಸ್ ಪ್ರೋಗ್ರಾಮು ಮಾರಣಕಟ್ಟೆ ಜಾತ್ರೆಯಿಂದ ಶುರು ಮಾಡಿದ್ದೀವಿ. ಇದನ್ನು 3-4-5 ಇಯರ್ಸಿಂದ ಗಮನದಲ್ಲಿ ಇಟ್ಕೊಂಡು ತುಂಬ ಪ್ಲಾಸ್ಟಿಕ್ ತ್ಯಾಜ್ಯ ಇಲ್ಲಿ ಕಂಡು ಬಂದಿರೋದ್ರಿಂದ ನಮ್ಮ ತಂಡದವರೊಂದಿಗೆ ಚರ್ಚೆ ಮಾಡಿ ಇದೊಂದು ಅಭಿಯಾನನ ಶುರು ಮಾಡಿದ್ದೀವಿ. ಆದಷ್ಟು ನಾವು ಇದ್ರ ಒಂದು 2 ವಾರದ ಮುಂಚೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪಬ್ಲಿಕ್ ಫಿಗರ್ ಒಂದು ಹಿಡ್ಕೊಂಡು ಒಂದು ವಿಡಿಯೋನ ಹರಿಬಿಟ್ಟಿದ್ವಿ ಅವ್ರ ಮೂಲಕ. ಒಂದು ಅಭಿಯಾನ, ಒಂದು ಅವೇರ್ನೆಸ್ ವಿಡಿಯೋ ಥರ, ವಿ ಟಿ ಥರ ಮಾಡಿಬಿಟ್ಟು ಅದು ತುಂಬ ಕಡೆ ವೈರಲ್ ಆಗಿ ಅದರಿಂದ ತುಂಬ ಜನ ಬಟ್ಟೆ ಚೀಲದಂಥ ಚೀಲದಲ್ಲಿ ಹಣ್ಕಾಯಿ ತೊಗೊಂಡು ಬಂದಿದ್ದಾರೆ, ಬುಟ್ಟಿಗಳಲ್ಲಿ ಹೂ ತೊಗೊಂಡು ಬಂದಿದ್ದಾರೆ. ಯಾರು ಪ್ಲಾಸ್ಟಿಕ್ ಚೀಲ ತಂದಿದ್ದಾರೆ ಅವ್ರಿಗೆ ನಮಗೆ ಕಾನ್ಶಿಯಸ್ ಭಾರತ್ ಪ್ರೈವೇಟ್ ಲಿಮಿಟೆಡ್ ಸುಧೀರ್ ಪೂಜಾರಿ ಅವರು ಇಲ್ಲಿ ನಮ್ಮ ತಲ್ಲೂರವರು, ಅವ್ರು ನಮಗೆ 10,000ದಷ್ಟು ಬಯೋಡಿಗ್ರೇಡೇಬಲ್ ಕವರ್ ಕೊಟ್ಟಿದ್ದಾರೆ. ಅದನ್ನು ನಾವು ಯಾರು ಪ್ಲಾಸ್ಟಿಕ್ ಕವರ್ ತೊಗೊಂಡು ಬರ್ತಾ ಇದ್ದಾರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಆ ಪ್ಲಾಸ್ಟಿಕ್ನ ನಾವು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀವಿ. ಇದರಿಂದ ಸ್ವಲ್ಪ ಮಟ್ಟಿಗಾದರೂ ಒಂದು ಅವೇರ್ನೆಸ್ ಮೂಡ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಹಾಗೆ ಆದಷ್ಟು ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಏಕಬಳಕೆಯ ಪ್ಲಾಸ್ಟಿಕನ್ನು ಮುಕ್ತವಾಗಿಸುವುದೇ ನಮ್ಮ ತಂಡದ ಸಂಕಲ್ಪ. ಸೊ ಇದರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದಷ್ಟು ಭಕ್ತಾದಿಗಳು ಈ ಜಾತ್ರೆ ಅಂತಲ್ಲ, ಯಾವುದೇ ನಿಮ್ಮ ದೇವಸ್ಥಾನದಲ್ಲಿ ಎಲ್ಲೇ ಜಾತ್ರೆಗೆ ಹೋದರೂ ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಹೋಗಬೇಡಿ. ಆದಷ್ಟು ಬಟ್ಟೆ ಚೀಲ ಬ್ಯಾಗ್ನ ಯೂಸ್ ಮಾಡಿ, ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡಬೇಡಿ. ಕಾಪರ್ ಬಾಟಲ್ಸ್ ಇನ್ನೊಂದ್ಸಲ ಯೂಸ್ ಆಗುವಂಥ ರೀಯೂಸೇಬಲ್ ಬಾಟಲ್ನಲ್ಲಿ ಕ್ಯಾರಿ ಮಾಡಿ. ಹಾಗೆ ಆದಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡಿ, ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಮ್ಮ ದೇಹಕ್ಕೆ ಅದು ವಾಪಸ್ ಬಂದು ನಮ್ಮ ಮುಂದಿನ ಫ್ಯೂಚರ್ಗೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೊಂದು ಒಳ್ಳೆ ಪರಿಸರನ ಉಳಿಸ್ಕೊಟ್ಟು ಹೋಗೋಣ ನಾವು. ನಮ್ಗೆ ಹೇಗೆ ಹಿಂದಿನವರು ಒಳ್ಳೆ ಪರಿಸರನ ಕೊಟ್ಟು ಹೋಗಿದ್ದಾರೆ, ಹಾಗೆ ಅವ್ರಿಗೂ ಒಂದು ಒಳ್ಳೆ ಪರಿಸರನ ಕೊಟ್ಟು ಹೋಗೋಣ ಅಂತ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ನಿಮ್ಮ ಡೈಲಿ ಲೈಫಲ್ಲಿ ಅದನ್ನು ರುಟೀನ್ ಮಾಡಿಕೊಳ್ಳಿ. ಹೇಳೋದು ಸುಲಭ, ಬಟ್ ಸ್ವಲ್ಪ ಕಷ್ಟ ಆಗ್ಬೋದು. ಪ್ರಯತ್ನ ಪಟ್ಟರೆ ಎಲ್ಲದೂ ಪಾಸಿಬಲ್ ಇದೆ. ಸ್ವಲ್ಪ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಒಂದು ಸ್ವಲ್ಪ ತಿಳಿ ಹೇಳಿ ಆದಷ್ಟು ಪ್ಲಾಸ್ಟಿಕ್ನ ಯೂಸೇಜ್ನ ಕಡಿಮೆ ಮಾಡಿ ನಮ್ಮ ಪರಿಸರನ ಉಳಿಸಿ ಅಂತ. ನಾನು ಚಿತ್ತೂರು ಗ್ರಾಮ ಪಂಚಾಯತ್ ಸದಸ್ಯ ರವಿರಾಜ್ ಶೆಟ್ಟಿ. ಮಾರಣಕಟ್ಟೆ ಜಾತ್ರೆ ಅನ್ನುವಂಥದ್ದು ಒಂದು ಪ್ಲಾಸ್ಟಿಕ್ ಮುಕ್ತ ಹಬ್ಬ ಆಗಬೇಕು ಅಂತ ನಿಟ್ಟಿನಲ್ಲಿ ನಾವು ಕೆಲವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ನಮಗೆ ಸರಿಯಾಗಿ ಒಂದು ಮಾರ್ಗದರ್ಶನವನ್ನು ನೀಡಿದಂಥವರು ನಮ್ಮ ನೆರೆಯ ಪಂಚಾಯತ್ ಅಧ್ಯಕ್ಷರಾದ ನನ್ನ ಮಿತ್ರರು ಆದಂಥ ಉದಯ್ ಕುಮಾರ್ ಶೆಟ್ಟರು. ಅಂದರೆ SLRM ಈ ದೇಶದಲ್ಲಿಯೇ ಒಂದು ಮಾದರಿಯ ಒಂದು SLRM ಘಟಕವನ್ನು ವಣಸೆ ಗ್ರಾಮ ಪಂಚಾಯತ್ನಲ್ಲಿ ನಿರ್ಮಿಸಿ ಪ್ರತಿಯೊಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗುವ ನಿಟ್ಟಿನಲ್ಲಿ ತಮ್ಮ ಕೆಲಸವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಈ ಜಾತ್ರೆ ನಮ್ಮ ಪಂಚಾಯತಿ ಅವರೇ ನಮ್ಮ ಪಂಚಾಯತಿಗೆ ಬಂದು ಈ ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಜಾತ್ರೆ ಮಾಡುವಂಥ ಒಂದು ಕೆಲವೊಂದು ವಿಷಯವನ್ನು ನಮ್ಮ ಗಮನಕ್ಕೆ ತಂದರು. ಅವರ ಸಲಹೆಯನ್ನು ಪಡೆದು ಕೆಲವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಜಾತ್ರೆ ಎನ್ನುವಂಥದ್ದು
ಪ್ಲಾಸ್ಟಿಕ್ ಮುಕ್ತ ಜಾತ್ರೆ ಆಗಲಿ ಅನ್ನುವಂಥ. ನನ್ನ ಹೆಸರು ಉದಯ್ ಕುಮಾರ್ ಶೆಟ್ಟಿ, ನಾನು ಬಣ್ಸೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ. ಬಹುಶಃ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಸ್ವಚ್ಛ ಸುಂದರ ಪರಿಸರ ಅನಿವಾರ್ಯತೆ ನಮಗಿದೆ. ಸ್ವಚ್ಛ ಸುಂದರ ಪರಿಸರ ಇರಬೇಕಾದ್ರೆ ನಾವು ಪ್ಲಾಸ್ಟಿಕನ್ನು ತೊಲಸುವಂಥದ್ದು ನಮಗೆ ಅನಿವಾರ್ಯ. ಬಹುಶಃ ಆ ನಿಟ್ಟಿನಲ್ಲಿ ಬಣ್ಸೆ ಗ್ರಾಮ ಪಂಚಾಯತ್ ವಿಶೇಷವಾದ ಯೋಜನೆಗಳನ್ನು ತಮ್ಗೆ ಗೊತ್ತಿದೆ 2018 ರೂಪಿಸಿಕೊಂಡು ಬಂದಿದೆ. ಇವತ್ತು 7 ಗ್ರಾಮ ಪಂಚಾಯತ್ಗಳನ್ನ ತ್ಯಾಜ್ಯವನ್ನು ನಾವು ವಿಲೇವಾರಿ ಮಾಡ್ತಾ ಇದ್ದೇವೆ. ವಿಶಿಷ್ಟವಾಗಿ ರಾಜ್ಯದಲ್ಲೇ ಗುರುತಿಸಿಕೊಂಡಂಥ ಒಂದು ಗ್ರಾಮ ಪಂಚಾಯತ್ ಆಗಿ ಮೂಡಿ ಬಂದಿದೆ. ಈ ಮಾರಣಗಟ್ಟೆ ಜಾತ್ರೆಯನ್ನು ಸ್ವಲ್ಪ ಪ್ಲಾಸ್ಟಿಕ್ ಮುಕ್ತ ಜಾತ್ರೆಯಾಗಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕ್ಲೀನ್ ತ್ರಾಶಿ ಮಾಡುವಂಥ ಪ್ರಾಜೆಕ್ಟ್ನವರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಹಾಗೆ ಚಿತ್ತೂರು ಗ್ರಾಮ ಪಂಚಾಯತ್, ವಣಸೆ ಗ್ರಾಮ ಪಂಚಾಯತ್ನ ವಣಸೆ SLRM, ಇವರೆಲ್ಲ ಇವತ್ತು ಜಂಟಿಯಾಗಿ ಮಾಡ್ತಾ ಇದ್ದಾರೆ. ಏನು ಪ್ರತಿ ಅಂಗಡಿಗಳಿಗೆ ಉಚಿತವಾಗಿ ಜೋಳದ ಕಾರ್ನ್ ಸ್ಟಾರ್ಚಿಂದ ಮಾಡಿದಂತಹ ಬ್ಯಾಗನ್ನು ಉಚಿತವಾಗಿ ನೀಡಿದ್ದೇವೆ. ಹಾಗೆ ಎಲ್ಲ ಕಡೆ ಇವತ್ತು ಪ್ಲಾಸ್ಟಿಕ್ ಬಿನ್ನನ್ನು ಕಲೆಕ್ಟ್ ಮಾಡಲಿಕ್ಕೆ ಬಿನ್ನನ್ನು ಇಟ್ಟಿದ್ದೇವೆ. ಹಾಗೆ ನಮ್ಮ ಕ್ಲೀನ್ ತ್ರಾಸಿ ಪ್ರಾಜೆಕ್ಟ್ನ ವಾಲಂಟಿಯರ್ಸು ಸ್ವಲ್ಪ ಯಾರೇ ಪ್ಲಾಸ್ಟಿಕ್ ಕರಿಬೇಕನ್ನು ತರಲಿ ಅದನ್ನು ಬದಲು ಮಾಡಿ ಈ ಬಯೋಡಿಗ್ರೇಡೇಬಲ್ ಬ್ಯಾಗನ್ನು ಕೊಡುವಂಥ ವ್ಯವಸ್ಥೆಗಳಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ವಿಸ್ತಾರ ಮಾಡಿ ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ಬಳಕೆ ಇಲ್ಲಾಗಬಾರ್ದು, ಈ ಪರಿಸರ ಉತ್ತಮವಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಅದರಿಂದ ಬಹುಶಃ ಮಾತ್ರ ಇವತ್ತು ನಾವು ಉತ್ತಮ ಪರಿಸರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಜೊತೆಗೆ ಕೆಲಸ ಮಾಡೋಣ ಅಂತೇಳಿ ಹಾರಿಸ್ತಾ ಎಲ್ರಿಗೂ ಮಕರ ಸಂಕ್ರಮಣದ ಶುಭಾಶಯಗಳನ್ನು.